ನಮಸ್ಕಾರ ಎಲ್ಲರಿಗೂ, ಚಾನೆಲ್ಗೆ ಸ್ವಾಗತ. ದೋಸೆ ಮಾಡಬೇಕಾದ್ರೆ ನಮ್ಮೆಲ್ಲರಿಗೂ ಈ ತೊಂದರೆ ಎದುರಾಗೇ ಇರುತ್ತೆ. ದೋಸೆ ಕಾವಲಿಯಿಂದ ಏಳೋದಿಲ್ಲ, ಕಾವಲಿಗೆ ಅಂಟ್ಕೊಳ್ಳುತ್ತೆ. ಎಷ್ಟೇ ಚೆನ್ನಾಗಿ ದೋಸೆ ಹಿಟ್ಟು ತಯಾರಿಸಿದ್ರು ಕೂಡ ಒಮ್ಮೊಮ್ಮೆ ಕಾವಲಿಗೆ ಇದು ಅಂಟ್ಕೊಳ್ಳೋದುಂಟು, ದೋಸೆ ಸುಲಭವಾಗಿ ಏಳೋದಿಲ್ಲ. ಬೆಳಗಿನ ಗಡಿಬಿಡಿ ಸಮಯದಲ್ಲಂತೂ ಈ ಥರದ ತೊಂದರೆ ಆದರೆ ತುಂಬಾ ಕಿರಿಕಿರಿ ಆಗುತ್ತೆ. ಯಾಕಾದರೂ ಈ ಕಾಸ್ಟ್ ಐರನ್ ಕಾವಲಿನ ಕೊಂಡ್ಕೊಂಡು ನಮ್ಮ ನಾನ್ ಸ್ಟಿಕ್ಕೇನೆ ಚೆನ್ನಾಗಿತ್ತು ಅಂತ ಅನ್ಸೋದು ಕೂಡ ಖಂಡಿತ. ಆದರೆ ಆರೋಗ್ಯದ ದೃಷ್ಟಿಯಿಂದ ನಾನ್ ಸ್ಟಿಕ್ ತವ ಉಪಯೋಗಿಸೋದು ಒಳ್ಳೇದಲ್ಲ. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೆ, ಆ ವಿಡಿಯೋನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಮಾಡ್ತೀನಿ. ಹಾಗೆಯೇ ಕಾಸ್ಟ್ ಐರನ್ ಕಾವಲಿನ ಹೇಗೆ ಬಳಸೋದು ಇದನ್ನು ಕೂಡ ನಾನು ಹೇಳಿದ್ದೀನಿ. ಇದರ ವಿಡಿಯೋನು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಲಿಂಕ್ ಇರುತ್ತೆ. ಇಲ್ಲಿ ನಾನು ಎಷ್ಟು ಸುಲಭವಾಗಿ ದೋಸೆನ ಮಾಡ್ತೀನಿ ಅಂತ ನಿಮಗೆ ಅನ್ನಿಸ್ತಿದೆ ಅಲ್ವಾ? ಹೀಗೆ ನೀವು ಕೂಡ ಮಾಡಬಹುದು. ನಾನು ಇಲ್ಲಿ ಹೇಳೋವಂಥ ಸಿಂಪಲ್ ಟಿಪ್ಸ್ ಮತ್ತು ಟ್ರಿಕ್ಸ್ನ ಉಪಯೋಗಿಸಿದ್ರೆ ಖಂಡಿತ ನೀವು ಕೂಡ ಕಾಸ್ಟ್ ಐರನ್ ತವ ಅಥವಾ ಕಾವಲಿ ಏನು ಬರುತ್ತಲ್ಲ, ಕಬ್ಬಿಣದ ತವ ಅಲ್ಲ ಇದು, ಕಾಸ್ಟ್ ಐರನ್ ತವ, ಇದರಿಂದ ಸುಲಭವಾಗಿ ದೋಸೆನ ಹೇಗೆ ಏಳೋ ಹಾಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಸಾಮಾನ್ಯವಾಗಿ ತಪ್ಪುಗಳು ಎಲ್ಲಾಗತ್ತೆ ಅಂತ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದೇನು ಅಂದರೆ, ಕಾವಲಿಯಿಂದ ದೋಸೆನ ತೆಗಿಬೇಕಾದ್ರೆ ಅದರ ಸುತ್ತ ಅದನ್ನು ನಾವು ಲೂಸನ್ ಅಪ್ ಅಥವಾ ಸಡಿಲಗೊಳಿಸ್ಕೋಬೇಕಾಗತ್ತೆ. ಒಮ್ಮೆಲೆ ಮಗ್ಚೆಕಾಯಿ ಸಹಾಯದಿಂದ ಕಾವಲಿ ಮೇಲೆ ದೋಸೆನ ಎಬ್ಬೋದಕ್ಕೆ ಹೋಗಬಾರ್ದು. ನಿಧಾನವಾಗಿ ಸುತ್ತ ಅದನ್ನು ಬಿಡಿಸ್ಕೊಂಡ್ಮೇಲೆ ನಂತರ ಮಧ್ಯದ ಭಾಗದಲ್ಲಿ ದೋಸೆನ ಬಿಡಿಸ್ಕೋಬೇಕು. ಇದಂತೂ ನೀವು ಗಮನಿಸೀರ ಅಂದ್ಕೊಂಡಿನಿ ವಿಡಿಯೋದಲ್ಲಿ, ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು. ಆದರೆ ಒಂದು ಸಿಂಪಲ್ ಟಿಪ್ ಹೊಸದಾಗಿ ದೋಸೆ ಮಾಡೋ ಪ್ರಯತ್ನದಲ್ಲಿರೋರಿಗೆ, ಯಾಕೆಂದರೆ ಒಮ್ಮೆಲೆ ಮಗ್ಚೆಕಾಯಿನ ತೊಗೊಂಡು ದೋಸೆನ ಆ ರೀತಿ ಎಬ್ಬಾರ್ದು. ಸುತ್ತ ಅದನ್ನು ಸಡಿಲಗೊಳಿಸ್ಕೊಂಡ್ರೆ ಅದರ ಆಕಾರ ಕೂಡ ಹಾಗೆ ಉಳ್ಕೊಳ್ಳುತ್ತೆ, ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ಸಮನಾಗಿ ಬೆಂದಿದೆ, ಹಾಗೆ ದೋಸೆ ಎಲ್ಲೂ ಕೂಡ ಹರಿದೋಗಿಲ್ಲ. ಇದು ಮೊದಲನೇದು ತಪ್ಪು ಸಾಮಾನ್ಯವಾಗಿ ಮಾಡೋದು. ಹಾಗಾಗಿ ದೋಸೆನ ಸುತ್ತ ಅದನ್ನು ಸಡಿಲಗೊಳಿಸ್ಕೊಡಿ ಅಂತ ಹೇಳ್ತಾ. ಎರಡನೇ ತಪ್ಪು ಎಲ್ಲಾಗತ್ತೆ ಅಂದರೆ, ಎರಡನೇ ತಪ್ಪು ನಾವು ಸಾಮಾನ್ಯವಾಗಿ ಎಲ್ಲಿ ಮಾಡ್ತೀವಿ ಅಂತಂದರೆ, ದೋಸೆನ ಮಾಡಬೇಕು ಅಂದ ತಕ್ಷಣ ಕಾವಲಿನ ಗ್ಯಾಸ್ ಸ್ಟವ್ ಮೇಲೆ ಕಾಯೋದಕ್ಕೆ ಇಡ್ತೀವಿ. ಆದರೆ ಉರಿನ ಹೈ ಫ್ಲೇಮ್ನ ಇಟ್ಟು ನಾವು ಇದನ್ನು ಕಾಯಿಸ್ತೀವಿ, ಯಾಕೆಂದರೆ ಬೇಗ ಕಾವಲಿ ಬಿಸಿಯಾಗಲಿ ಅಂಥೇಳಿ. ಖಂಡಿತ ಹಾಗೆ ಮಾಡಬೇಡಿ. ಕಾವಲಿಗೆ ಎಣ್ಣೆನೂ ಕೂಡ ನಾವು ಹಚ್ಚಿಲ್ಲ ಅಂತಂದರೆ ಇನ್ನೂ ದೊಡ್ಡ ತೊಂದರೆಗೆ ಸಿಗಾಕೊಂಡಂಗಾಗತ್ತೆ. ಕಾವಲಿನ ಸಿಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಡಿ. ಹಾಗೆ ಧಾರಾಳವಾಗಿ ಒಂದು 2-3 ಚಮಚ ಎಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ನೀವು ಎಲ್ಲ ಕಡೆಗೆ ಅದನ್ನು ಸ್ಪ್ರೆಡ್ ಮಾಡೋದು, ಹರಡೋದು ತುಂಬಾ ಮುಖ್ಯ ಆಗುತ್ತೆ. ಯಾವಾಗಲೂ ಕಾವಲಿನ ಸಿಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕಾಯಿಸಿ ನಂತರ ಎಣ್ಣೆನ ಹಾಕಿ ಚೆನ್ನಾಗಿ ಎಲ್ಲ ಕಡೆಗೂ ಕಾವಲಿ ಒಳಗೆ ಹರಡಿಟ್ಟರೆ ತುಂಬಾ ಸುಲಭವಾಗಿ ದೋಸೆ ಬರುತ್ತೆ. ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಕಾವಲಿ ತುಂಬಾ ಹೈ ಫ್ಲೇಮ್ನಲ್ಲಿ ಕಾದಿದೆ. ಈಗ ದೋಸೆ ಹಾಕಿದ ತಕ್ಷಣ ಹೇಗೆ ದೋಸೆ ಕಾವಲಿಯಿಂದ ಏಳೋದಿಲ್ಲ ಅಂತ ನೀವೇ ನೋಡಬಹುದು. ದೋಸೆ ಕಾವಲಿನ ಬಿಟ್ಟು ಏಳ್ತಿಲ್ಲ, ಹಾಗೇನೆ ದೋಸೆ ಕೂಡ ಸೀದ್ ಹೋಗ್ತಾ ಇದೆ. ಕಾವಲಿನ ಅದಕ್ಕೆ ನಾನು ಹೇಳಿದ್ದು ಸಿಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕಾಯಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಅಂಥೇಳಿ. ಹಾಗೆ ಇನ್ನೊಂದು ಮುಖ್ಯ ಕಾರಣ ಏನು ದೋಸೆ ತವದಿಂದ ಏಳದೇ ಇರೋದಕ್ಕೆ ಅಂತ ಹೇಳಿದ್ರೆ, ಫ್ರಿಜ್ಜಿಂದ ಹಿಟ್ಟನ್ನು ತೆಗೆದ ತಕ್ಷಣ ದೋಸೆ ಮಾಡೋದಕ್ಕೆ ಪ್ರಯತ್ನ ಪಡೋದು. ಹಿಟ್ಟು ಫ್ರಿಜ್ ಒಳಗೆ ಇಟ್ಟಾಗ ಅದರ ಟೆಂಪ್ರೇಚರ್ ತುಂಬಾ ಕಡಿಮೆ ಇರುತ್ತೆ, ಅದನ್ನು ಹೊರಗೆ ತೆಗೆದ ಮೇಲೆ ನೀವು ಅದು ರೂಮ್ ಟೆಂಪ್ರೇಚರ್ಗೆ ಬರೋದಕ್ಕೆ ಕಾಯಬೇಕಾಗತ್ತೆ, ಆಗ ಮಾತ್ರ ದೋಸೆ ಮಾಡೋದಕ್ಕೆ ಚೆನ್ನಾಗಾಗತ್ತೆ. ಹಾಗೆಯೇ ಇನ್ನೊಂದೇನು ಅಂದರೆ, ನಾವು ಕೂಡ ಸಾಕಷ್ಟು ಟಿಪ್ಸ್ಗಳನ್ನು ಯೂಟ್ಯೂಬಲ್ಲಿ ನೋಡಿರ್ತೀವಿ. ದೋಸೆ ಹೋಟೆಲ್ ಸ್ಟೈಲ್ ಥರ ಬರಬೇಕು, ಗರಿಗರಿಯಾಗಿ ಕೆಂಪಗೆ ಬರಬೇಕು ಅಂದರೆ ಮೈದಾ ಹಿಟ್ಟು ಹಾಕಿ, ಗೋಧಿ ಹಿಟ್ಟು ಹಾಕಿ ಅಂಥೇಳಿ 108 ಹೇಳಿರ್ತಾರೆ. ಅದೆಲ್ಲ ಟ್ರಿಕ್ನು ನಾವು ಉಪಯೋಗಿಸಿ ದೋಸೆ ಹಿಟ್ಟನ್ನು ಕಲಸಿಟ್ಟಿರ್ತೀವಿ. ಈ ಥರ ಕಲಸಿದ ಹಿಟ್ಟನ್ನು ಫ್ರಿಜ್ ಒಳಗೆ ಖಂಡಿತ ಇಡಬೇಡಿ, ಅದನ್ನು ಆ ತಕ್ಷಣವೇ ಬಳಸ್ಕೊಳ್ಳಿ. ನೀವು ಆ ಥರ ಟ್ರಿಕ್ಗಳನ್ನು ಏನಾದ್ರು ಉಪಯೋಗಿಸ್ತಾ ಇದ್ದರೆ, ಈ ಥರ ಗೋಧಿ ಹಿಟ್ಟು ಮೈದಾ ಹಿಟ್ಟು ಯಾವುದೇ ಹಾಕದೆ ಕೂಡ ಹೋಟೆಲ್ ರೀತಿಯಲ್ಲೇ ಗರಿಗರಿಯಾಗಿ ಸೌರಣ್ ಬಣ್ಣದಲ್ಲಿ ಮಸಾಲೆ ದೋಸೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ನೀವು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಚೆಕ್ ಮಾಡಿ, ನಾನು ಆ ವಿಡಿಯೋನು ಕೂಡ ಮಾಡಿದ್ದೀನಿ ಸೌರಣ್ ಮಸಾಲೆ ದೋಸೆ ಅಂಥೇಳಿ. ಹಾಗೆಯೇ ಚಪಾತಿಗೆ ಬಳಸೋ ತವ ಮತ್ತು ದೋಸೆಗೆ ಬಳಸೋ ತವಾನ ಸೆಪ್ರೇಟಾಗಿ ಇಟ್ಕೊಳ್ಳಿ. ಇಲ್ಲಿ ನೀವು ಗಮನಿಸ್ಬೋದು, ಇದು ಚಪಾತಿಗೆ ನಾನು ಬಳಸ್ತಾ ಇರೋವಂಥ ಕಾವಲಿ, ಇದು ಸ್ವಲ್ಪ ತೆಳ್ಳಗಿದೆ ಮತ್ತು ಇದು ಕಬ್ಬಿಣದ್ದು, ಇದು ಕಾಸ್ಟ್ ಐರನ್ ತವ ಅದಲ್ಲ, ಇದು ಕಾಸ್ಟ್ ಐರನಿಂದ ಮಾಡಿದ್ದಲ್ಲ. ಹಾಗಾಗಿ ಇದನ್ನು ನಾನು ತೆಳ್ಳಗಿದೆ ಮತ್ತು ಚಪಾತಿ ಬೇಯಿಸೋದಕ್ಕೆ ತುಂಬಾ ಸುಲಭವಾಗಿದೆ ಇದನ್ನು ನಾನು ಇಟ್ಕೊಂಡಿದ್ದೀನಿ. ಕಾಸ್ಟ್ ಐರನ್ ಕಾವಲಿ ಏನಿದೆಯಲ್ಲ ಅದು ದೋಸೆ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ, ಅಥವಾ ರೊಟ್ಟಿ ಕೂಡ ಮಾಡ್ಬೋದು. ಆದರೆ ದೋಸೆಗೇನೆ ಯಾವಾಗಲೂ ಒಂದು ಸಪ್ರೇಟ್ ತವಾನ ಇಟ್ಕೊಂಡ್ರೆ ದೋಸೆ ಮಾಡಬೇಕಾದ್ರೆ ಪ್ರಾಬ್ಲಮ್ಗಳು ಎದುರಾಗೋದಿಲ್ಲ. ಇಲ್ಲಿ ನಾನು ಹೇಳಿದ ಯಾವ ತಪ್ಪುಗಳು ನಿಮ್ಮಿಂದ ಆಗಿಲ್ಲ ಆದರೂ ಕೂಡ ಕಾವಲಿಯಿಂದ ದೋಸೆ ಏಳ್ತಿಲ್ಲ ಅಂದರೆ, ಈ ಮುಂದೆ ಹೇಳುವಂತಹ ಸಣ್ಣ ಪುಟ್ಟ
ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಸುಲಭವಾಗಿ ಕಾವಲಿಯಿಂದ ದೋಸೆ ಹೇಳುತ್ತೆ. ಆ ಮೂರು ಟಿಪ್ಸ್ಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ಮುಂಚೆ ನಿಮ್ಮ ಅಕೌಂಟಿಗೆ 50 ರೂಪಾಯಿ ಜಮಾ ಆಗಿರುತ್ತೆ, ಅದು ಹೇಗೆ ಅಂತ ಕೇಳ್ತೀರಾ? ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ಈ ಲಿಂಕ್ನಿಂದ ನೀವು ರೋಸನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ, ಹಾಗೆ ನಾನು ಕೊಟ್ಟಿರುವಂತಹ ಇನ್ವೈಟ್ ಕೋಡ್ನ ನೀವು ಉಪಯೋಗಿಸಿದ್ರೆ ನಿಮ್ಮ ಅಕೌಂಟಿಗೆ ಇಮಿಡಿಯೇಟಾಗಿ 50 ರೂಪಾಯಿ ಬರುತ್ತೆ. ಹೌದು, ಇದು ನನ್ನ ಪೇಯ್ಡ್ ಕೊಲಾಬ್ರೇಷನ್ ರೋಸ್ಡನ್ ಆ್ಯಪ್ನವ್ರ ಜೊತೆಗೆ. ಈ ಆ್ಯಪ್ನಲ್ಲಿ ನೀವು ಸಿಂಪಲ್ ಟಾಸ್ಕ್ಗಳನ್ನು ಮಾಡೋದ್ರಿಂದ ಕಾಯಿನ್ಸ್ಗಳನ್ನು ಅರ್ನ್ ಮಾಡ್ಬೋದು. ಈ ಆ್ಯಪ್ನಲ್ಲಿ ನೀವು ಸಿಂಪಲ್ ಟಾಸ್ಕ್ಗಳನ್ನು ಮಾಡೋದ್ರಿಂದ ಕಾಯಿನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಪ್ರತಿ ದಿವಸ ರಾತ್ರಿ 12 ಗಂಟೆಗೆ ಕಾಯಿನ್ಗಳು ದುಡ್ಡಾಗಿ ಕೂಡ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಆರ್ಟಿಕಲ್ಸ್ಗಳನ್ನು ಓದಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಶೇರ್ ಮಾಡ್ಕೋಬೋದು. ಹಾಗೆ ಇಲ್ಲಿರುವಂತಹ ಸಣ್ಣ ಪುಟ್ಟ ಟಾಸ್ಕ್ಗಳನ್ನು ಮಾಡೋದ್ರಿಂದ ಕೂಡ ನೀವು ಕಾಯಿನ್ಸ್ಗಳನ್ನು ಅರ್ನ್ ಮಾಡ್ತಾ ಹೋಗ್ತೀರಾ. ರೋಸ್ಡನ್ ಆ್ಯಪು ಒಂದು ಒಳ್ಳೆ ಆ್ಯಪ್ ಆಗಿರುತ್ತೆ, ಯಾಕೆಂದರೆ ಇದರಲ್ಲಿ ನೀವು ಅರ್ನ್ ಮಾಡ್ಬೋದು. ಹಾಗೆ ಗೇಮ್ಸ್ಗಳು ಕೂಡ ಇರುತ್ತೆ, ಅದನ್ನು ಆಡೋದ್ರಿಂದ ಕೂಡ ನಿಮಗೆ ಕಾಯಿನ್ಸ್ಗಳು ಬರ್ತಾ ಹೋಗುತ್ತೆ. ಆ ಕಾಯಿನ್ಗಳನ್ನು ನೀವು ದುಡ್ಡಾಗಿ ಕನ್ವರ್ಟ್ ಮಾಡ್ಕೋಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನೀವು ಇನ್ವೈಟ್ನ ಕಳಿಸಿ ಅದರಿಂದ ಕೂಡ ನೀವು ದುಡ್ಡನ್ನು ಇಲ್ಲಿ ಅರ್ನ್ ಮಾಡ್ತಾ ಹೋಗ್ಬೋದು. ಬನ್ನಿ ನೋಡ್ತಾ ಹೋಗೋಣ ಆ ಮೂರು ಟ್ರಿಕ್ಗಳು ಯಾವುದು ಅಂತ. ಇಲ್ಲಿ ನಾನು ಕಾವಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಫ್ಲೇಮ್ನ ನೀವು ಮೀಡಿಯಂ ಫ್ಲೇಮ್ ಇಟ್ಕೋಬೋದು ಅಥವಾ ಸಿಮ್ನಲ್ಲೇ ಇಟ್ಕೋಬೋದು. ನಂತರ ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಎಲ್ಲ ಕಡೆ ಅದನ್ನು ಕಾವಲಿಗೆ ಉಜ್ಜುತ್ತಾ ಇದ್ದೀನಿ. ಈರುಳ್ಳಿಯ ರಸ ಬಿಟ್ಕೊಳ್ತಾ ಇರುತ್ತೆ, ಹಾಗಾಗಿ ಕೈಗೊಮ್ಮೊಮ್ಮೆ ಸಿಡಿಯುತ್ತೆ, ಸುಡೋ ಸಾಧ್ಯತೆ ಇರೋದ್ರಿಂದ ಒಂದು ಚಾಕುವಿನ ತುದಿಗೆ ನಾನು ಇದನ್ನು ಸಿಗಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಫೋರ್ಕ್ ಕೂಡ ಮಾಡ್ಕೋಬಹುದು. ನಾವು ಈರುಳ್ಳಿನ ತಿನ್ನಲ್ಲ ಅಂತ ನೀವೇನಾದ್ರು ಹೇಳಿದ್ರೆ, ಈ ರೀತಿ ಎರಡು ಹಸಿರು ಮೆಣಸಿನಕಾಯಿನ ನೀವೇನು ಚಟ್ನಿಗೆ ಬಳಸ್ಬೇಕಾದ್ರೆ ಹುರ್ಕೋತಿರಲ್ಲ, ಅದನ್ನು ಕೂಡ ಇಲ್ಲಿ ಮಾಡಬಹುದು. ನೀವು ತವಾ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಅದು ಸಿಡಿಯೋ ಸಾಧ್ಯತೆ ಇರುತ್ತೆ. ನಂತರ ತವಾದ ಎಲ್ಲ ಭಾಗಕ್ಕೂ ಎಣ್ಣೆ ಸೇರೋ ಹಾಗೆ, ಕಾವಲಿಯಲ್ಲಿ ಅಂದರೆ ಎಲ್ಲ ಕಡೆಯೂ ಎಣ್ಣೆನೂ ಹೋಗಬೇಕು, ಹಾಗೆ ಹುರಿತಿದ್ದಾಗ ಅದರ ಅಂಶ ಕೂಡ ಸೇರ್ಕೊಳ್ಳೋ ಹಾಗೆ ನೀವು ಇದನ್ನು ಹುರಿದು ಇದನ್ನು ಬೇಕಾದರೆ ಚಟ್ನಿ ಕೂಡ ಬಳಸ್ಕೋಬೋದು. ಆಗಲೂ ಕೂಡ ಕಾವಲಿ ಚೆನ್ನಾಗಿ ಪಳಗದಾಗ ಆಗುತ್ತೆ, ದೋಸೆ ಮತ್ತು ಸುಲಭವಾಗಿ ಏಳುತ್ತೆ, ತೊಂದರೆ ಇಲ್ಲದ ಹಾಗೆ. ಇದು ಕೂಡ ಒಂದು ಒಳ್ಳೆ ಟ್ರಿಕ್ಕೇನೆ, ನಾನು ಸುಮಾರು ಸತಿ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವತ್ತು ಕೂಡ ನಾನು ಅದನ್ನು ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ದೋಸೆ ಎದ್ದು ಬಂತು. ಈರುಳ್ಳಿ ಉಪಯೋಗಿಸಲ್ಲ ಅಂತನ್ನೋರಿಗೆ ಈ ರೀತಿ ಮೆಣಸಿನಕಾಯಿನ ತವಾದ ಮೇಲೆ ಹುರ್ಕೊಳ್ಳೋದು ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಮೆಣಸಿನಕಾಯಿ ಕೂಡ ವೇಸ್ಟ್ ಆಗೋದಿಲ್ಲ, ನೀವು ಚಟ್ನಿ ಕೂಡ ಬಳಸ್ಕೋಬೋದು ಅದನ್ನು. ಮೆಣಸಿನಕಾಯಿನ ಹುರಿದ್ರೆ ತವಾ ಖಾರ ಆಗ್ಬೋದು, ಘಾಟ್ ಆಗ್ಬೋದು, ಅದು ನಮಗೆ ಇಷ್ಟ ಇಲ್ಲ ಅಂತ ಹೇಳೋರಿಗೆ ಇನ್ನೂ ಒಂದು ಆಪ್ಷನ್ ಇದೆ. ಅದೇನು ಅಂದರೆ, ಕಾವಲಿನ ಸ್ವಲ್ಪ ಬಿಸಿ ಆದಮೇಲೆ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಆಲೂಗೆಡ್ಡೆನ ನೀವು ಅರ್ಧ ಭಾಗ ಮಾಡಿಕೊಂಡು ಆ ಆಲೂಗೆಡ್ಡೆನ ಕಾದ ತವಾಗೆ ಚೆನ್ನಾಗಿ ಉಜ್ಜಿದು ಕೂಡ ಒಂದೊಳ್ಳೆ ಫಲಿತಾಂಶ ಕೊಡುತ್ತೆ ಅಂತ ಹೇಳ್ಬೋದು. ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಕೈಗೆ ಬಿಸಿ ತಗಲತ್ತೆ. ಅಥವಾ ಹೈ ಫ್ಲೇಮ್ನಲ್ಲಿ ಮಾಡ್ತೀರ ಅಂದ್ರೂ ತೊಂದರೆ ಇಲ್ಲ, ಯಾಕೆಂದರೆ ಎಣ್ಣೆನೂ ಚೆನ್ನಾಗಿ ನಾವು ಹಾಕ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಆಲೂಗೆಡ್ಡೆನ ಈ ರೀತಿ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಚಾಕು ತುದಿಯಿಂದ ಅದಕ್ಕೆ ಚುಚ್ಚಿಕೊಂಡು ಸುಲಭವಾಗಿ ಎಲ್ಲ ಭಾಗಕ್ಕೂ ನಾನು ಅದನ್ನು ಉಜ್ಜುತ್ತಾ ಇದ್ದೀನಿ. ಮತ್ತು ಮೊದಲು ಹೇಳಿದಾಗೆ ಒಂದು ಫೋರ್ಕ್ ಸಹಾಯದಿಂದ ಕೂಡ ನೀವು ಮಾಡ್ಬೋದು. ಇದು ಕೂಡ ಒಂದು ಒಳ್ಳೆ ಫಲಿತಾಂಶನ ಕೊಡತ್ತೆ ಅಂತ ಹೇಳ್ಬೋದು. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಉಪಯುಕ್ತವಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಬರೆದು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.